ನಮಸ್ಕಾರ ಆತ್ಮೀಯರೇ, ನ್ಯೂಸ್ ಡೈರಿಗೆ ಸ್ವಾಗತ. ಸಂಬಂಧಗಳೇ ಹಾಗೆ, ಇವತ್ತು ಒಬ್ಬರ ಜೊತೆ ಚೆನ್ನಾಗಿದ್ದವರು ನಾಳೆ ಮತ್ತೊಬ್ಬರ ಜೊತೆ ಚೆನ್ನಾಗಿರುವಂತೆ ಮಾಡಿಬಿಡುತ್ತೆ. ಅದ್ಯಾವ ಟೈಮ್ನಲ್ಲಿ ಯಾರಿಗೆ ಯಾರು ಇಷ್ಟ ಆಗ್ತಾರೆ ಅನ್ನೋದನ್ನ ಹೇಳೋದಿಕ್ಕಾಗಲ್ಲ. ಅದರಲ್ಲೂ ಸಿನಿಮಾ ನಟ ನಟಿಯರ ವಿಷಯದಲ್ಲಿ ಸ್ವಲ್ಪ ಜಾಸ್ತಿನೇ ಬಿಡಿ. ಸಂಬಂಧಗಳು ಬೇಗ ಹಳಸೋದು, ಗಂಡ ಹೆಂಡತಿ ಸಂಬಂಧನೂ ಜಾಸ್ತಿ ದಿನ ಉಳಿಯಲ್ಲ. ಹಾಗಂತ ಎಲ್ಲರ ಜೀವನದಲ್ಲೂ ಹಾಗೆ ಆಗುತ್ತೆ ಅಂತ ಹೇಳೋದಿಕ್ಕಾಗಲ್ಲ. ಕೆಲವೊಮ್ಮೆ ಚಿಕ್ಕದಾಗಿ ಕಾಣಿಸಿಕೊಂಡ ಮನಸ್ತಾಪ ಇವರ ಜೊತೆ ಬಾಳೋದಿಕ್ಕೆ ಆಗಲ್ಲ ಅಂದ್ಕೊಂಡು ಕೊನೆಗೆ ಡಿವೋರ್ಸ್ ಹಂತಕ್ಕೆ ಬಂದು ನಿಲ್ಲುತ್ತೆ. ಚಿಕ್ಕ ವಯಸ್ಸಲ್ಲೇ ಮದುವೆಯಾದ ಕನ್ನಡದ ಖ್ಯಾತ ಧಾರಾವಾಹಿಯ ನಟಿ ಜ್ಯೋತಿ ರೈ ಬಗ್ಗೆ ಈಗ ಹೊಸ ಸುದ್ದಿಯೊಂದು ಗೊಲ್ಲೆದ್ದಿದೆ. ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸುತ್ತಿದ್ದ ಗಂಡನಿಂದ ದೂರವಾದ ಜ್ಯೋತಿ ರೈ. ಜ್ಯೋತಿ ರೈ ತೆಲುಗಿನ ಯುವ ನಿರ್ದೇಶಕರ ಜೊತೆ ಡೇಟಿಂಗ್ನಲ್ಲಿದ್ದಾರಂತೆ. ಯಾರ ನಿರ್ದೇಶಕ, ಈ ಬಗ್ಗೆ ಜ್ಯೋತಿ ರೈ ಹೇಳಿದ್ದೇನು, ಇದೆಲ್ಲದರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಅಲ್ಲದೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಆತ್ಮೀಯರೇ, ಕನ್ನಡ ಮತ್ತು ತೆಲುಗು ಸಿನಿಮಾ ರಂಗದಲ್ಲಿ ಖ್ಯಾತಿ ಗಳಿಸಿರುವ ನಟಿ ಜ್ಯೋತಿ ರೈ ಇತ್ತೀಚೆಗೆ ಹಾಟ್ ಫೋಟೋಶೂಟ್ ಮೂಲಕ ಸದ್ದು ಮಾಡ್ತಾ ಇದ್ದಾರೆ. ಒಂದು ಕಾಲದಲ್ಲಿ ಕನ್ನಡ ಕಿರುತೆರೆಯಲ್ಲಿ ಮೆರೆದ ಚೆಲುವೆ ಇದೀಗ ತೆಲುಗು ಕಿರುತೆರೆಯಲ್ಲಿ ಬ್ಯುಸಿಯಾಗಿದ್ದು ಹೈದರಾಬಾದ್ನಲ್ಲೇ ಸೆಟ್ಲ್ ಆಗಿದ್ದಾರೆ. ವಯಸ್ಸಾದರೂ ಹೊಸ ನಟಿಯರನ್ನ ನಾಚಿಸುವಂತೆ ಗ್ಲಾಮರಸ್ ಆಗಿ ಕಾಣಿಸಿಕೊಳ್ತಾ ಇದ್ದಾರೆ ನಟಿ ಜ್ಯೋತಿ ರೈ. ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ಆಕ್ಟಿವ್ ಆಗಿರುವ ಜ್ಯೋತಿ ಸದಾ ಬೋಲ್ಡ್ ಫೋಟೋಗಳನ್ನು ಶೇರ್ ಮಾಡ್ತಾ ಇರ್ತಾರೆ. ಸದ್ಯ ಮತ್ತೊಂದು ಸುದ್ದಿ ಏನಂದ್ರೆ, ಜ್ಯೋತಿ ರೈ ಪತಿಯಿಂದ ದೂರವಾಗಿ ಯುವ ನಿರ್ದೇಶಕನ ಜೊತೆ ಡೇಟಿಂಗ್ ಮಾಡ್ತಾ ಇದ್ದಾರೆ ಅನ್ನೋ ಸುದ್ದಿ ಟಾಲಿವುಡ್ ಅಂಗಳದಲ್ಲಿ ಗುಲ್ಲೆದ್ದಿದೆ. ಜ್ಯೋತಿ ರೈ ಸದ್ಯ ತೆಲುಗಿನಲ್ಲಿ ಗುಪ್ಪೆದಂಥ ಮನಸ್ಸು ಎನ್ನುವ ಧಾರಾವಾಹಿ ಮೂಲಕ ತೆಲುಗು ಪ್ರೇಕ್ಷಕರ ಹೃದಯ ಗೆದ್ದಿದ್ದಾರೆ. ಈ ಧಾರಾವಾಹಿ ಮೂಲಕ ತೆಲುಗು ಪ್ರೇಕ್ಷಕರ ಹೃದಯದಲ್ಲಿ ಸ್ಥಾನ ಪಡೆದ ಜ್ಯೋತಿ ತೆಲುಗು ಇಂಡಸ್ಟ್ರಿಯಲ್ಲೇ ನೇಮ್ ಫೇಮ್ ಗಳಿಸಿದ್ದಾರೆ. ಸೀರಿಯಲ್ ಜೊತೆಗೆ ವೆಬ್ ಸೀರೀಸ್ನಲ್ಲೂ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಪ್ರಿಟಿ ಗರ್ಲ್ ಅನ್ನೋ ವೆಬ್ ಸೀರೀಸ್ನಲ್ಲಿ ಜ್ಯೋತಿ ರೈ ನಟಿಸ್ತಾ ಇದ್ದು ಇದು ಕ್ರೈಮ್ ಥ್ರಿಲ್ಲರ್ ವೆಬ್ ಸರಣಿಯಾಗಿದೆ. ಬಣ್ಣದ ಲೋಕದಲ್ಲಿ ಸಾಧನೆ ಮಾಡ್ತಾ ಇದ್ದಂತೆ ಜ್ಯೋತಿ ರೈ ವೈಯಕ್ತಿಕ ವಿಚಾರ ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಆತ್ಮೀಯರೇ, ಕನ್ನಡದ ನಟಿ ಜ್ಯೋತಿ ರೈ ತೆಲುಗಿನ ಯುವ ನಿರ್ದೇಶಕ ಸುಕು ಪೂರ್ವಜ ಜೊತೆ ಪ್ರೀತಿಯಲ್ಲಿ ಬಿದ್ದಿದ್ದಾರೆ ಅಂತ ಎಲ್ಲರೂ ಮಾತನಾಡಿಕೊಳ್ತಿದ್ದಾರೆ. ಇದಕ್ಕೆ ಪುಷ್ಟಿ ನೀಡುವಂತೆ ಇಬ್ಬರ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿವೆ. ಸುಕು ಮತ್ತು ಜ್ಯೋತಿ ಇಬ್ಬರು ಒಟ್ಟಿಗೆ ಸಿನಿಮಾ ಕೂಡ ಮಾಡಿದ್ದಾರೆ. ಶೂಟಿಂಗ್ ಟೈಮ್ನಲ್ಲಿ ಇಬ್ಬರ ನಡುವೆ ಲವ್ ಆಗಿದೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ. ಇಬ್ಬರು ಹೆಚ್ಚಾಗಿ ಒಟ್ಟಿಗೆ ಕಾಣಿಸಿಕೊಳ್ತಾ ಇರೋದು ಈ ವದಂತಿಗೆ ಮತ್ತಷ್ಟು ಪುಷ್ಟಿ ನೀಡ್ತಾ ಇದೆ. ಅದರ ಜೊತೆಗೆ ಇಬ್ಬರ ಫೋಟೋಗಳಿಗೆ ಅಭಿಮಾನಿಗಳು ಸಹ ಕ್ರೇಜಿ ಕಮೆಂಟ್ ಮಾಡ್ತಿದ್ದಾರೆ. ಆತ್ಮೀಯರ, ನಟಿ ಜ್ಯೋತಿ ರೈ ಚಿಕ್ಕ ವಯಸ್ಸಲ್ಲೇ ಮದುವೆಯಾದವರು. ಪದ್ಮನಾಭ ರೈ ಜೊತೆ ಜ್ಯೋತಿ ರೈ ಮದುವೆಯಾಗಿದ್ರು. ಮದುವೆಯಾದ ಬಳಿಕವೇ ಜ್ಯೋತಿ ರೈ ಬಣ್ಣದ ಲೋಕಕ್ಕೆ ಎಂಟ್ರಿ ಕೊಟ್ಟಿದ್ದು. ಅಷ್ಟೇ ಅಲ್ಲ, ಜ್ಯೋತಿ ಮತ್ತು ಪದ್ಮನಾಭ ದಂಪತಿಗೆ 10 ವರ್ಷದ ಮಗನಿದ್ದಾನೆ. ಆದ್ರೀಗ ಜ್ಯೋತಿ ರೈ ಪತಿ ಪದ್ಮನಾಭ್ ಅವರಿಂದ ದೂರ ಆಗಿದ್ದಾರೆ ಅನ್ನೋ ಟಾಕ್ ಶುರುವಾಗಿದೆ. ಆತ್ಮೀಯರೇ, ನಟಿ ಜ್ಯೋತಿ ರೈ ಕಿರುತೆರೆ ಜರ್ನಿ ಶುರುವಾಗಿದ್ದು ನಿಜಕ್ಕೂ ಇಂಟ್ರೆಸ್ಟಿಂಗ್. ಜ್ಯೋತಿ ಅವರಿಗೆ ಕಾಲೇಜು ದಿನಗಳಿಂದಲೂ ನಟನೆ ಅಭಿನಯ ಅಂದ್ರೆ ತುಂಬಾನೇ ಇಷ್ಟ. ಇದು ಅವರ ಮೈದುನನಿಗೂ ಗೊತ್ತಾಗಿತ್ತು. ಅದೃಷ್ಟ ಅನ್ನೋದು ಒಮ್ಮೊಮ್ಮೆ ಹೇಗೆಲ್ಲ ಬಾಗಿಲು ತೆರೆದುಕೊಂಡು ಬರುತ್ತೆ ಅನ್ನೋದಕ್ಕೆ ಇವರಿಗೆ ಸಿಕ್ಕ ಅವಕಾಶವೇ ಸಾಕ್ಷಿ. ಕಿರುತೆರೆ ನಿರ್ದೇಶಕ ವೇಣು ಬಾಳಂಜ ಅವರ ದೂರದ ಸಂಬಂಧಿಯಂತೆ ಒಮ್ಮೆ ಜ್ಯೋತಿ ರೈ ಅವರ ಮೈದುನನೇ ಅತ್ತೆಗೆಯನ್ನ ವೇಣು ಬಾಳಂಜ ಬಳಿ ಕರೆದುಕೊಂಡು ಹೋಗಿದ್ರು. ಅದೇ ಫಸ್ಟ್ ಟೈಮ್ ನಿರ್ದೇಶಕರನ್ನ ಫೇಸ್ ಮಾಡಿದ್ದು. ಸ್ಕ್ರೀನ್ ಟೆಸ್ಟ್ ಮಾಡಿ ಬಂದೇ ಬರುತ್ತಾವ ಕಾಲ ಅನ್ನೋ ಧಾರಾವಾಹಿಯಲ್ಲಿ ಅವಕಾಶವನ್ನು ನೀಡಿದ್ರು. ಈ ಧಾರಾವಾಹಿ ಮೂಲಕವೇ ಬಣ್ಣದ ಜರ್ನಿ ಶುರು ಮಾಡಿದ್ದು ನಟಿ ಜ್ಯೋತಿ ರೈ. ಬಹುಶಃ ತಾವೊಬ್ಬ ಕಲಾವಿದೆ ಆಗ್ತೀನಿ ಅಂತ ಅವರು ಸಹ ಅಂದ್ಕೊಂಡಿದ್ರೋ ಇಲ್ವೋ, ಅಚಾನಕ್ಕಾಗಿ ಇವರ ಪಾಲಿಗೆ ಅದೃಷ್ಟ ಹುಡುಕಿಕೊಂಡು ಬಂದಿದ್ದು. ಆತ್ಮೀಯರೇ, ಯಾವಾಗ ಮೊದಲ ಧಾರಾವಾಹಿಯೇ ಒಳ್ಳೆಯ ಹೆಸರು ತಂದುಕೊಡುತ್ತೋ, ನಂತರ ಜೋಗುಳ, ಗೆಜ್ಜೆ ಪೂಜೆ, ಅನುರಾಗ ಸಂಗಮ, ಲವಲವಿಕೆ, ಕನ್ಯಾದಾನ, ಪ್ರೇರಣಾ, ಕಿನ್ನರಿ, ಹೀಗೆ 20ಕ್ಕೂ ಹೆಚ್ಚು ಧಾರಾವಾಹಿಗಳಲ್ಲಿ ಕಾಣಿಸಿಕೊಂಡ್ರು. ಒಂದೊಂದು ಧಾರಾವಾಹಿಯಲ್ಲೂ ಒಂದೊಂದು ವಿಭಿನ್ನ ಪಾತ್ರದ ಮೂಲಕ ತಾವೊಬ್ಬ ಪರಿಪೂರ್ಣ ನಟಿ ಅನ್ನೋದನ್ನ ಸಾಬೀತು ಮಾಡ್ತಾನೆ ಹೋದ್ರು. ಕನ್ನಡ ಮಾತ್ರವಲ್ಲದೆ ತೆಲುಗು, ತಮಿಳು ಇಂಡಸ್ಟ್ರಿಗೂ ಕಾಲಿಟ್ರು.
ಕೇವಲ ಸೀರಿಯಲ್ ಮಾತ್ರವಲ್ಲ ಸುಮಾರು 18 ಸಿನಿಮಾಗಳಲ್ಲೂ ಪೋಷಕ ಪಾತ್ರ ಮಾಡಿದ್ದಾರೆ. ಸೀತಾರಾಮ ಕಲ್ಯಾಣ, ಗಯ, ವರ್ಣಪಟಲ ಹೀಗೆ ಹಲವು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ನಟನೆಯ ಜೊತೆಗೆ ನಿರೂಪಕಿಯಾಗಿಯೂ ಕಾಣಿಸಿಕೊಂಡು ಸೈ ಅನ್ಸ್ಕೊಂಡಿದ್ದಾರೆ ನಟಿ ಜ್ಯೋತಿರೈ ಆತ್ಮಿಗೆರೆ. ಸತ್ಯ, ಜ್ಯೋತಿರೈ ಗಂಡನಿಂದ ದೂರವಾಗಿ ಯುವ ನಿರ್ದೇಶಕನ ಜೊತೆ ಡೇಟಿಂಗ್ನಲ್ಲಿದ್ದಾರೆ ಅನ್ನೋ ಸುದ್ದಿಯೇನೋ ಜೋರಾಗಿ ಹರಿದಾಡ್ತಾ ಇದೆ. ಆದರೆ ಈ ಬಗ್ಗೆ ಜ್ಯೋತಿಯಾಗಲಿ ಯುವ ನಿರ್ದೇಶಕರೇ ಆಗಲಿ ಯಾವುದರ ಬಗ್ಗೆಯೂ ಈವರೆಗೂ ಹೇಳಿಕೊಂಡಿಲ್ಲ. ಇತ್ತೀಚೆಗೆ ಇನ್ಸ್ಟಾಗ್ರಾಮ್ನಲ್ಲಿ ಅಭಿಮಾನಿಗಳ ಜೊತೆ ಚಿಟ್ಚಾಟ್ ವೇಳೆ ಅಭಿಮಾನಿಯೊಬ್ಬರು ನೀವು ಸಿಂಗಲ್ಲ ಅಂತ ಜ್ಯೋತಿರೈ ಬಗ್ಗೆ ಕೇಳಿದ್ದಕ್ಕೆ ಸುಕ್ಕು ಪೂರ್ವಜ್ ಅವರನ್ನ ಕೇಳಿ ಅಂದಿದ್ರಂತೆ. ಸುಕ್ಕು ಪೂರ್ವಜ್ ನಿರ್ದೇಶನದ ಎ ಮಾಸ್ಟರ್ ಪೀಸ್ ಸಿನಿಮಾದಲ್ಲಿ ಜ್ಯೋತಿ ಪೋಷಕ ಪಾತ್ರದಲ್ಲಿ ನಟಿಸಿದ್ದಾರೆ. ಇಬ್ಬರ ಫೋಟೋಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಇದನ್ನೆಲ್ಲ ನೋಡಿ ಇಬ್ಬರು ರಿಲೇಶನ್ಶಿಪ್ ನಲ್ಲಿ ಇರೋದು ನಿಜ ಅಂತಾನೆ ಸುದ್ದಿಯಾಗ್ತಾ ಇದೆ. ತೆಲುಗು ನಿರ್ದೇಶಕ ಮತ್ತು ನಟಿ ಜ್ಯೋತಿರೈ ನಡುವೆ ಗಾಸಿಪ್ ಹುಟ್ಟೋದಕ್ಕೆ ಕಾರಣವಾಗಿದ್ದೇ ಇನ್ಸ್ಟಾಗ್ರಾಮ್ ನಲ್ಲಿ ಅಪ್ಲೋಡ್ ಮಾಡಿದ್ದ ಆ ಒಂದು ಫೋಟೋ. ಕಳೆದ ತಿಂಗಳಲ್ಲಿ ಜ್ಯೋತಿ ಇನ್ಸ್ಟಾಗ್ರಾಮ್ ನಲ್ಲಿ ಒಂದು ಫೋಟೋವನ್ನ ಹಾಕಿದ್ರು. ಅದು ತೆಲುಗು ನಿರ್ದೇಶಕ ಪೂರ್ವಜ್ ಜೊತೆಗಿದ್ದ ಫೋಟೋ. ಇಬ್ಬರು ತುಂಬಾನೇ ಕ್ಲೋಸ್ ಆಗಿ ಅಂಡ್ಕೊಂಡಿದ್ದ ಫೋಟೋ ಅದು. ಈ ಫೋಟೋದಿಂದಲೇ ಶುರುವಾಗಿದ್ದು ಅನುಮಾನ. ನಟಿ ಜ್ಯೋತಿರಯ್ಯ ಫ್ಯಾನ್ ಒಬ್ರು ಇನ್ಸ್ಟಾಗ್ರಾಮ್ ನಲ್ಲಿ ನೋಡಿದ್ದ ಫೋಟೋ ನೋಡಿ ನೀವಿಬ್ರು ಕಮಿಟೆಡಾ ಅಂತ ಪ್ರಶ್ನೆ ಮಾಡಿದ್ರು. ಅದಕ್ಕೆ ಸ್ವತಃ ನಟಿ ಜ್ಯೋತಿರೈ ಅವರೇ ಹೌದು ಅಂತ ಉತ್ತರ ಕೊಟ್ಟಿದ್ರು. ಇದೊಂದು ಪೋಸ್ಟ್ ಅಪ್ಲೋಡ್ ಆದ ಮೇಲೆ ಜ್ಯೋತಿ ಸಂಸಾರದಲ್ಲಿ ಬಿರುಗಾಳಿ ಎದ್ದಿದೆ. ತೆಲುಗು ನಿರ್ದೇಶಕನ ಜೊತೆ ನಟಿ ಜ್ಯೋತಿರೈಗೆ ಲವ್ ಆಗಿದೆ, ಅದು ಇದು ಅಂತ ಕಮೆಂಟ್ಗಳು ಶುರುವಾದ್ವು. ಆದ್ರೆ ಇದ್ಯಾವುದಕ್ಕೂ ಕ್ಯಾರೆ ಅನ್ನದ ನಟಿ ಜ್ಯೋತಿರೈ ತೆಲುಗು ನಿರ್ದೇಶಕರ ಜೊತೆ ಹಲವಾರು ಫೋಟೋಗಳನ್ನ ಹಾಕ್ತಾನೆ ಹೋದ್ರು. ಈಗೀಗಂತೂ ಸಿಕ್ಕಾಪಟ್ಟೆ ಹಾಟ್ ಆಗಿ ಕಾಣಿಸಿಕೊಳ್ತಾ ಇದ್ದಾರೆ. ಇಷ್ಟು ದಿನ ಅಮ್ಮನ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ದವರು ಈಗೀಗ ನಾನ್ ಯಾವ ಹೀರೋಯಿನ್ಗೂ ಕಮ್ಮಿ ಇಲ್ಲ ಅನ್ನೋ ರೀತಿ ಫೋಟೋಗಳನ್ನ ಅಪ್ಲೋಡ್ ಮಾಡ್ತಿದ್ದಾರೆ. ಈಗೀಗಂತೂ ನಾನ್ ಯಾವ ಹೀರೋಯಿನ್ಗೂ ಕಮ್ಮಿ ಇಲ್ಲ ಅನ್ನೋ ರೇಂಜ್ಗೆ ತೊಂಡುಡುಗಿಯಲ್ಲಿ ಮಿಂಚುತ್ತಿದ್ದಾರೆ. ಆತ್ಮೀಯರೇ, ನಟಿ ಜ್ಯೋತಿರೈ ಇನ್ಸ್ಟಾಗ್ರಾಮ್ ನಲ್ಲಿ ನಾವಿಬ್ಬರು ಕಮಿಟೆಡ್ ಅನ್ನೋದನ್ನೇನೋ ಒಪ್ಕೊಂಡಿದ್ದಾರೆ. ಆದ್ರೆ ಈ ಬಗ್ಗೆ ಎಲ್ಲೂ ಮಾತನಾಡಿಲ್ಲ. ನಿಜವಾಗಿಯೂ ಇಬ್ಬರು ಪ್ರೀತಿ ಮಾಡ್ತಿದಾರ, ಮುಂದೆ ಮದುವೆಯಾಗ್ತಾರ, ಗಂಡ ಪದ್ಮನಾಭನಿಂದ ದೂರವಾಗಿದ್ದು ನಿಜಾನ, ಇದೆಲ್ಲದಕ್ಕೂ ನಟಿ ಜ್ಯೋತಿರೈ ಅವರೇ ಉತ್ತರ ಕೊಡಬೇಕು. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಅಲ್ಲದೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಜೊತೆಗೆ ಮುಂದಿನ ಅಪ್ಡೇಟ್ ವಿಡಿಯೋಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ.